ನಮಸ್ಕಾರ, ಅಮೋಘವಾರ್ತೆಗೆ ಸ್ವಾಗತ. ನಾನು ಸಚಿನ್. ತುಮಕೂರಿನ ಕೋತಿ ತೋಪಿನಲ್ಲಿರುವ ಕುಂಚಿಡಿಗ ಸಮುದಾಯ ಭವನದಲ್ಲಿ ಭೈರವೇಶ್ವರ ಸಹಕಾರ ಬ್ಯಾಂಕಿನ 39ನೇ ವರ್ಷದ 2023-24 ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ನಡೆಯಿತು. ಬ್ಯಾಂಕಿನ ಅಧ್ಯಕ್ಷ ಟಿಆರ್ ವೆಂಕಟೇಶ್ ಬಾಬು ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ವಿವಿಧ ವಿಷಯಗಳ ಬಗ್ಗೆ ಚರ್ಚಿಸಲಾಯಿತು. ಬ್ಯಾಂಕಿನ ನಿರ್ದೇಶಕರಾದ ಬೆಳ್ಳಿ ಲೋಕೇಶ್ ಅವರು 2023-24 ಸಾಲಿನ ಆಡಳಿತ ವರದಿಯನ್ನು ಮಂಡಿಸಿದರು. ಬ್ಯಾಂಕಿನಲ್ಲಿ ಉಪಾಧ್ಯಕ್ಷ ಆನಂದ್ ಕುಮಾರ್, ಪ್ರಭಾರ ಸಿಇಒ ತಿಮ್ಮೇಗೌಡ ಸೇರಿದಂತೆ ನಿರ್ದೇಶಕರುಗಳು ಪಾಲ್ಗೊಂಡಿದ್ದರು. ಸಭೆಯಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಪುರಸ್ಕರಿಸಲಾಯಿತು. ಇದೇ ವೇಳೆಯಲ್ಲಿ ಅಧ್ಯಕ್ಷ ಟಿಆರ್ ವೆಂಕಟೇಶ್ ಬಾಬು ಅವರು ಮಾತನಾಡಿ, 2023-24 ಸಾಲಿನ ಆರ್ಥಿಕ ವರ್ಷದಲ್ಲಿ 1364.82 ಲಕ್ಷ ರೂಗಳನ್ನು ಸಾಲ ನೀಡಲಾಗಿದ್ದು 31/3/2024 ಅಂತ್ಯಕ್ಕೆ ಬ್ಯಾಂಕಿನಲ್ಲಿ ಠೇವಣಿಗಳು 4712.66 ಲಕ್ಷಗಳು ಮತ್ತು ಸಾಲ ಮತ್ತು ಮುಂಗಡಗಳು 3226.88 ಲಕ್ಷಗಳು ಮತ್ತು ಬ್ಯಾಂಕಿನ ನಿವ್ವಳ ಲಾಭ 77.50 ಲಕ್ಷ ಗಳಿಸಿದೆ ಎಂದು ಅಧ್ಯಕ್ಷರು ತಿಳಿಸಿದರು. ಕೇಂದ್ರ ಸರ್ಕಾರದ ವಿರುದ್ಧ ಎಸ್ಡಿಪಿಐ ತುಮಕೂರಿನ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸುವ ಮೂಲಕ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದರು. ವಕ್ಫ್ ಆಸ್ತಿಗಳ ಸಂರಕ್ಷಣೆ ಹಾಗೂ ವಕ್ಫ್ ಸುಧಾರಣೆ ಹೆಸರಿನಲ್ಲಿ ನರೇಂದ್ರ ಮೋದಿ ಅವರ ನೇತೃತ್ವದ ಕೇಂದ್ರ ಸರ್ಕಾರವು ವಕ್ಫ್ ಬೀಲ್ ತಂದಿರುವುದು ಆತಂಕಕಾರಿ ವಿಷಯವಾಗಿದೆ ಎಂದು ಪ್ರತಿಭಟನಾಕಾರರು ಹೇಳಿದ್ದಾರೆ. ಬಿಜೆಪಿ ಪಕ್ಷವು ಮುಸ್ಲಿಂ ಸಮುದಾಯದ ಕ್ಷೇಮಾಭಿವೃದ್ಧಿಗೆ ಇರುವ ವಕ್ಫ್ ಆಸ್ತಿಗಳನ್ನು ಕಸಿದುಕೊಳ್ಳಲು ಹುನ್ನಾರ ನಡೆಸುತ್ತಿವೆ ಅಂತ ಮುಖಂಡರು ದೂರಿದ್ದಾರೆ. ಆದ್ದರಿಂದ ಅದರ ವಿರುದ್ಧವಾಗಿ ನಾವು ರಾಜ್ಯಾದ್ಯಂತ ರಾಷ್ಟ್ರಾದ್ಯಂತ ಇಂಥ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಆದ್ದರಿಂದ ಅದರ ಅಂಗವಾಗಿ ಇವತ್ತು ನಾವು ತುಮಕೂರು ನಗರದಲ್ಲೂ ಕೂಡ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ನಮ್ಮ ಪ್ರತಿಭಟನೆ ಮಾಡೋದು ಯಾಕಂದರೆ ವಕ್ಫ್ ಬಿಲ್ಲು ಆಗಲೇ ಅದು ಏನು ಕಾನೂನಿದೆ ಅದೇ ಕಾನೂನಿಗೆ ನಾವು ಬದ್ಧರಾಗಿದ್ದೀವಿ. ಆದರೆ ಅದರಲ್ಲಿ ತಿದ್ದುಪಡಿ ಮಾಡೋದಕ್ಕೆ ನಾವು ವಿರೋಧ ಇದೆ. ಯಾವುದೇ ಕಾರಣದಿಂದ ನಾವು ಅದು ತಿದ್ದುಪಡಿ ಮಾಡೋದಕ್ಕೆ ನಾವು ಬಿಡಲ್ಲ. ನಮ್ಮ ಇದೇ ಉದ್ದೇಶ, ಯಾಕಂದರೆ ನಮ್ಮ ಪೂರಕರು ನಮ್ಮ ಹಿರಿಯರು ಅಂಥ ಕಾಲದಲ್ಲಿ ನಮಗೆ ಇನ್ನು ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಂಥ ಇಂಥ ಒಂದು ಜಾಗ ಅವರು ವಕ್ ಮಾಡಿರೋದು, ಅವ್ರು ಡೊನೇಟ್ ಮಾಡಿರೋವಂಥ ಜಾಗವನ್ನು ಕೇಂದ್ರ ಸರ್ಕಾರ ಉದ್ದೇಶಪೂರ್ವವಾಗಿ, ಕೇಂದ್ರ ಸರ್ಕಾರ ಮುಸಲ್ಮಾನರಿಗೆ ಏನಾದರೂ ಒಂದು ತೊಂದರೆ ಕೊಡಬೇಕು 2016 ನೀವು ತಾವು ಕೂಡ ಮಾಧ್ಯಮದವರು ಕೂಡ ಗಮನಿಸ್ತಾ ಇದ್ದೀರಾ, ಉದ್ದೇಶಪೂರ್ವವಾಗಿ ಇವರು ಯಾವುದೇ ಒಂದು ಜನಗಳ ಪರವಾಗಿ ಯಾವುದೇ ಒಂದು ಅಧಿಕಾರ ಕೊಡೋದಕ್ಕೆ ಇವ್ರಿಗೆ ಸಾಧ್ಯ ಇಲ್ಲ. ಆದ್ದರಿಂದ ಬರೇ ತಾಂಬಂದಿದ್ದೆ ಹಿಂದೂ ಮುಸ್ಲಿಂ ಈ ರೀತಿ ನಮಗೆ ತಾಂಬಂದಿ ಭೇದ ಭಾವ ಮಾಡಿ ಈ ದೇಶದಲ್ಲಿ ಮನಸ್ಗಳು ಒಡೆದು ಇವರು ರಾಜಕಾರಣ ಮಾಡೋದಕ್ಕೆ ಹೊರಟಿದ್ದಾರೆ. ಇವರು ಹೇಳಬೇಕಾದ್ರೆ ಬ್ರಿಟಿಷರ ಎರಡನೇ ರೂಪ ಇವರು, ಯಾಕಂದರೆ ಕೇಂದ್ರದಲ್ಲಿ ಅವಾಗ ಬ್ರಿಟಿಷರು ನಮ್ಮಲ್ಲಿ ಒಡ್ಕು ಉಂಟು ಮಾಡಿ ಯಾವ ರೀತಿ ಆಡಳಿತ ಮಾಡಿದ್ರು ಅದೇ ರೀತಿ ಇವತ್ತು ಈ ದೇಶದಲ್ಲಿ ನಾಗರಿಕರಲ್ಲಿ ಎತ್ಕಟ್ಟಿ ವಿಷದ ಬೀಜ ಹಾಕಿ ಇವರು ಸರ್ಕಾರ ಇವತ್ತು ನಡೆಸ್ತಾ ಇದ್ದಾರೆ. ಆದರೆ ನಾವು ಇದ್ರ ವಿರೋಧವಾಗಿ ನಾವು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಅಕಸ್ಮಾತ್ ಏನಾದರೂ ಇವರು ಹಿಂಪಡಿಲಿಲ್ಲ ಅಂದರೆ ಈ ಒಂದು ಅಮೆಂಡ್ಮೆಂಟ್ ಬಿಲ್ ಏನಿದೆ, ಎಸ್ಡಿಪಿಐನ ಮುಖಂಡರು ಹಾಗೂ ಕಾರ್ಯಕರ್ತರು ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ತುಮಕೂರು ಜಿಲ್ಲೆಯಲ್ಲಿ ಸರಣಿ ಮನೆ ಕಳ್ಳರನ್ನು ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದು, ಆರೋಪಿಗಳನ್ನು ಬಂಧಿಸಿದ ತಂಡಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಶೋಕ್ ಕೆ ವೆಂಕಟ್ ಅವರು ಅಭಿನಂದಿಸಿದರು.
ತುಮಕೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಸಭಾಂಗಣದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಜಯನಗರ ಹಾಗೂ ನಗರದ ವಿವಿಧ ಭಾಗಗಳಲ್ಲಿ ನಡೆಯುತ್ತಿದ್ದ ಸರಣಿ ಮನೆಗಳ್ಳತನ ಪ್ರಕರಣವನ್ನು ಪೊಲೀಸ್ ಇಲಾಖೆ ಗಂಭೀರವಾಗಿ ಪರಿಗಣಿಸಿ ತಂಡವನ್ನು ರಚಿಸಿ ಆರೋಪಿಗಳ ದಸ್ತಗಿರಿಗೆ ಮುಂದಾಗಿದ್ದು, ಆರೋಪಿಗಳನ್ನು ದಸ್ತಗಿರಿ ಮಾಡುವಲ್ಲಿ ತನಿಖೆ ತಂಡವು ಯಶಸ್ವಿಯಾಗಿದೆ. ವಿವಿಧ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ದಾಖಲಾದ ಮನೆಗಳ್ಳತನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸುಮಾರು 15 ಪ್ರಕರಣದಲ್ಲಿ ಭಾಗಿಯಾಗಿದ್ದ ಇಬ್ಬರು ಆರೋಪಿಗಳನ್ನು ಬಂಧಿಸಲಾಗಿದೆ. ಇನ್ನು ಬಂಧಿತರಿಂದ 40,16,520 ರೂಪಾಯಿ ಬೆಲೆ ಬಾಳುವ 819 ಗ್ರಾಂ ತೂಕದ ಚಿನ್ನದ ಒಡವೆಗಳು, 88,000 ಬೆಲೆ ಬಾಳುವ 1 ಕೆಜಿ 300 ಗ್ರಾಂ ತೂಕದ ಬೆಳ್ಳಿ ಆಭರಣಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಅಂತ ತಿಳಿಸಿದರು. ಇನ್ನು ಜಯನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದ ಸರಗಳ್ಳತನ ಪ್ರಕರಣವನ್ನು ಕೂಡ ಪೊಲೀಸರು ಭೇದಿಸಿದ್ದು, 3 ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಎಲ್ಲ ಗೊತ್ತಿದೆ, ನಮಗೆ ಬೀದರಿಂದ ಚಾಮರಾಜನಗರ ತನಕ ಮಾನವ ಸರಪಳಿ ಒಂದು ರೆಡಿ ಮಾಡ್ತಾ ಇದು ಮಾಡ್ತಾ ಇದ್ದಾರೆ ಗೌರ್ಮೆಂಟ್ ಕಡೆಯಿಂದ. ಸೊ ಇದರಲ್ಲಿ ಎಲ್ಲ ಎನ್ ಜಿ ಓಸ್, ಸಾರ್ವಜನಿಕರು, ಪಂಚಾಯತಿಗಳು, ಕಾರ್ಪೊರೇಷನ್ಗಳು, ನಮ್ಮ ಹಾಸ್ಟೆಲ್ಸ್, ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್, ಈ ಥರ ಎಲ್ಲ ಡಿಪಾರ್ಟ್ಮೆಂಟ್ಸ್ ಸೇರಿ ಸೊ ದೇ ಆರ್ ಫಾರ್ಮಿಂಗ್ ಎ ಹ್ಯೂಮನ್ ಚೈನ್. ಈಗ ನಮ್ಮ ಪಾಯಿಂಟ್ ಆಫ್ ವ್ಯೂನಲ್ಲಿ ಪೊಲೀಸ್ ಪಾಯಿಂಟ್ ಆಫ್ ವ್ಯೂನಲ್ಲಿ ಇಲ್ಲಿ 2-3 ವಿಚಾರಗಳು ನಾವು ತಿಳಿಸಬೇಕಾಗುತ್ತೆ. ಒಂದು, ಹೇಗೆ ಸೆಕ್ಯೂರಿಟಿ ಅರೇಂಜ್ಮೆಂಟ್ಸ್ ಮಾಡ್ತಾ ಇದ್ದೀವಿ ಅಂತ. ಈಗ ಅವರು ಒಂದು ಪ್ರತಿ 100 ಮೀಟರ್ಸ್ಗೆ ಒಂದು ಆಫೀಸರ್, ನೋಡಲ್ ಆಫೀಸರು, ಮತ್ತು 1 ಕಿಲೋಮೀಟ್ರಿಗೆ ಇನ್ನೊಬ್ಬ ಆಫೀಸರು, 10 ಕಿಲೋಮೀಟ್ರಿಗೆ ಒಬ್ಬ ಆಫೀಸರ್, ಈ ಥರ ಅವರು ವೇರಿಯಸ್ ಲೆವೆಲ್ಸಲ್ಲಿ ಆಫೀಸರ್ಸ್ ನೇಮಕ ಮಾಡಿಕೊಂಡಿದ್ದಾರೆ. ಅವ್ರಿಗೆ ಕೌಂಟರಾಗಿ ನಾವು ನಮ್ಮ ಕಡೆಯಿಂದನೂ ಅಧಿಕಾರಿಗಳು ನೇಮಕ ಮಾಡ್ತೀವಿ. ಸೊ ಈ ಥರ ನಾವು ಬಂದೋಬಸ್ತ್ ಪ್ಲಾನಿಂಗ್ ಮಾಡ್ಕೊಳ್ತೀವಿ. ಆ್ಯಂಡ್ ಜೊತೆಗೆ ಪಾರ್ಕಿಂಗ್ ವ್ಯವಸ್ಥೆ ನಮ್ಮ ಪೊಲೀಸ್ ಕಡೆಯಿಂದನೇ ನಾವು ಗುರುತಿಸಿ ಅವರಿಗೆ ಪಾರ್ಕಿಂಗ್ ವ್ಯವಸ್ಥೆ ನಾವು ಅರೇಂಜ್ ಮಾಡ್ತೀವಿ. ಆ್ಯಂಡ್ ಅದಕ್ಕೆ ಬೇಕಾಗಿರುವ ಮೆಟೀರಿಯಲ್ ಸಪೋರ್ಟ್ ನಮಗೆ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನಿಂದ ಬರುತ್ತೆ. ಆ್ಯಂಡ್ ಇನ್ನೂ ಮುಖ್ಯವಾಗಿ ವೈರ್ಲೆಸ್ ಕಮ್ಯುನಿಕೇಷನ್ ಏನಿದೆ, ಸೊ ಇದು ಯಾಕೆಂದರೆ ಟೋಟಲ್ 90 ಕಿಲೋಮೀಟರ್ಸ್ ಆಗುತ್ತೆ ನಮ್ಮ ತುಮಕೂರು ಡಿಸ್ಟ್ರಿಕ್ಟ್ನಲ್ಲಿ, ಉಜ್ಜನಕುಂಟೆ ತಾವರ್ಕೆರೆಯಿಂದ ನಂದಿಹಳ್ಳಿ ಕ್ಯಾತ್ಸಂದ್ರ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್. ಮೀಟರ್ ಬಡ್ಡಿ ದಂಧೆಯನ್ನ ತುಮಕೂರಿನಲ್ಲಿ ನಿಯಂತ್ರಣ ಮಾಡಲು ಸಾಕಷ್ಟು ಕಠಿಣ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದ್ದು, ಮೀಟರ್ ಬಡ್ಡಿಯನ್ನ ನಡೆಸುವವರಿಂದ ಯಾರಾದರೂ ಕಿರುಕುಳಕ್ಕೆ ಒಳಗಾಗಿದ್ದರೆ ತಕ್ಷಣ ದೂರು ನೀಡಲು ಸೂಚಿಸಿದರು. ಪ್ರವೀಣ್ ಕುಮಾರ್, ಅಮೋಕ್ ಟಿವಿ, ತುಮಕೂರು. ಶಿರಾ ರಾಷ್ಟ್ರೀಯ ಹೆದ್ದಾರಿ 48 ಬೈಪಾಸ್ನಲ್ಲಿ ಕಾರುಗಳ ನಡುವೆ ಅಪಘಾತ ಸಂಭವಿಸಿದ್ದು, ಜೈಪುರ ನಗರದ ಕೈಗಾರಿಕೋದ್ಯಮಿ ಸಾವನ್ನಪ್ಪಿದ್ದಾರೆ. ರಾಜಸ್ಥಾನದ ಜೈಪುರ ನಗರದ ಕೈಗಾರಿಕೋದ್ಯಮಿ ಗಿರಿಧಾರಿಲಾಲ್ ಶರ್ಮಾ ತುಮಕೂರಿನಲ್ಲಿ ವಾಸವಾಗಿದ್ದರು. ಮಹಾರಾಷ್ಟ್ರದ ಸೊಲ್ಲಾಪುರದಲ್ಲಿರುವ ತಮ್ಮ ಕೈಗಾರಿಕೆಯನ್ನು ಪರಿಶೀಲನೆ ನಡೆಸಿ ದಾಬಸ್ಪೇಟೆ ಬಳಿ ಇರುವ ಮತ್ತೊಂದು ಘಟಕವನ್ನು ನೋಡಲು ಹೋಗುತ್ತಿದ್ದ ಸಮಯದಲ್ಲಿ ಶಿರಾ ಹೊರವಲಯದ ಖಾಸಗಿ ಲೇಔಟ್ ಕಡೆಯಿಂದ ಬೈಪಾಸ್ಗೆ ಬಂದ ಕಾರು ಎದುರಿಗೆ ಬರುತ್ತಿದ್ದ 2 ಕಾರುಗಳಿಗೆ ಡಿಕ್ಕಿ ಹೊಡೆದು ಅಪಘಾತ ಸಂಭವಿಸಿದ್ದು, ಗಿರಿಧಾರಿಲಾಲ್ ಶರ್ಮಾ ಸಾವನ್ನಪ್ಪಿದ್ದಾರೆ. ಶಿರಾ ನಗರ ಠಾಣೆ ಪೊಲೀಸರು ಭೇಟಿ ನೀಡಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಜಿಲ್ಲಾ ಸಮಿತಿ ರಾಯಚೂರು ವತಿಯಿಂದ ರಾಜ್ಯಾಧ್ಯಕ್ಷ ಬಿ ನರಸಪ್ಪ ದಂಡೋರ ಅವರ ನೇತೃತ್ವದಲ್ಲಿ ಕುರುಡಿ ಕ್ರಾಸ್ ಬಳಿ ರಸ್ತೆ ತಡೆ ಹಿಡಿದು ಹೋರಾಟ ಹಮ್ಮಿಕೊಳ್ಳಲಾಗಿತ್ತು. ದಿನಾಂಕ 13/8/2024 ಬೆಳಗಿನ ಜಾವ 8 ಮಾನ್ವಿ ತಾಲೂಕಿನ ಕಪಗಲ್ ಕ್ರಾಸ್ ಬಳಿ ಲೋಯಲಾ ಶಾಲೆಯ ಶಾಲಾ ವಾಹನ ಮತ್ತು KSRTC ಬಸ್ 2 ಮುಖಾಮುಖಿಯಾಗಿ ರಸ್ತೆ ಅಪಘಾತವಾಗಿ 2 ಮಕ್ಕಳು ಮೃತಪಟ್ಟಿದ್ದರು ಮತ್ತು ಕೈ ಕಾಲು ಮುರಿದುಕೊಂಡ ಮಕ್ಕಳ ನೊಂದ ಕುಟುಂಬಗಳಿಗೆ ಮುಖ್ಯಮಂತ್ರಿ ಪರಿಹಾರ ನಿಧಿಯಿಂದ ಹೆಚ್ಚಿನ ಪರಿಹಾರ ಒದಗಿಸಬೇಕೆಂದು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡಲಾಗಿತ್ತು. ಲೋಯಲ್ ಸಂಸ್ಥೆ ಮುಖ್ಯಸ್ಥರ ಜೊತೆ ಮಾತನಾಡಿದ ಅವರು, ಮೃತಪಟ್ಟ ಕುಟುಂಬಗಳಿಗೆ 30 ಲಕ್ಷ ರೂಪಾಯಿ ಪರಿಹಾರವನ್ನು ಒದಗಿಸಿ ಕುಟುಂಬದ ಸದಸ್ಯರಿಗೆ ಉದ್ಯೋಗಾವಕಾಶ ಕಲ್ಪಿಸಬೇಕು. ಜೀವನಪೂರ್ತಿ ಅಂಗವಿಕಲರಾದ ವಿದ್ಯಾರ್ಥಿಗಳಿಗೆ 15 ಲಕ್ಷ ರೂಪಾಯಿಗಳು ಪರಿಹಾರ ನೀಡಿ, ಕೈಕಾಲು ಮುರಿದ ವಿದ್ಯಾರ್ಥಿಗಳ ಪೋಷಣೆಗಾಗಿ ಕುಟುಂಬದ ಸದಸ್ಯರಿಗೆ ಉದ್ಯೋಗಾವಕಾಶ ಕಲ್ಪಿಸಬೇಕೆಂದು ಒತ್ತಾಯಿಸಿದರು. ನಿನ್ನೆ ಅವ್ರ ಗಮನಕ್ಕೆ ತಂದಿದ್ವಿ, ಮೊನ್ನೆನೂ ಅವ್ರ ಗಮನಕ್ಕೆ ತಂದಿದ್ವಿ, 5 ದಿವಸ ನಂತರ ಹೋರಾಟ ಸಂತಿ ಹೇಳಿದ್ದೀವಿ. ನಿರ್ಲಕ್ಷ್ಯ ವಹಿಸಿದ್ರೆ ಜಿಲ್ಲಾ ಬಂದ್ ಮಾಡ್ತೀವಿ ಜಿಲ್ಲಾಧಿಕಾರಿಗಳ ವಿರುದ್ಧನೇ. ಇದು ನಾವು ಯಾಕೆ ಹೇಳ್ತಿದ್ದೀವಿ ಮಾತನ್ನಂದ್ರೆ, ನಾವೇನು ನಮ್ಮ ಉದ್ದೇಶಪೂರ್ವಕ ಮಾಡ್ತಾ ಇಲ್ಲ ಹೋರಾಟ. ಈ ತೀರ ಮಕ್ಕಳು, ಬಡ ಕುಟುಂಬ ಮಕ್ಕಳು, ಈ ಮಕ್ಕಳಿಗೆ ನ್ಯಾಯ ಸಿಗಬೇಕಂತಂದ್ರೆ ಈ ಹೋರಾಟ ಲೋಯಲ್ ಸಂಸ್ಥೆಯವರ ವಿರುದ್ಧ ಇರುತ್ತೆ, ದೇಶದ ವಿರುದ್ಧ ಇರುತ್ತೆ, ಉಸ್ತುವಾರಿ ಮಂತ್ರಿಗಳ ವಿರುದ್ಧ ಇರುತ್ತೆ, ಜಿಲ್ಲಾಡಳಿತ ವಿರುದ್ಧ ಇರುತ್ತೆ. ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಗಮನಕ್ಕೆ ತಂದು ತನ್ನ ಜೊತೆಗೆ ರಾತ್ರಿ 11:30 ಟೈಮಲ್ಲಿ ಮಾತಾಡಿದ್ರು. ತಾವು ನಿಮಗೆ ಫೋನ್ ಮಾಡಿದ್ರ, ನಾನು ಅದನ್ನೇ ಹೇಳಿದ್ರು ಸರ್, ಎಲ್ಲರೂ ಬರಬೇಕು, ಈ ವಿಷಯ ಬಹಳ ಗಂಭೀರವಾಗಿದೆ, ಸೀರಿಯಸ್ ಆಗಿದೆ ಸರ್ ಅಂತ ಹೇಳಿದ್ರು ತಮಗೆ.
ತಾವು ಒಪ್ಕೊಂಡಿದ್ರು ಸರ್ ಹೇಳ್ತೀನಿ ಎಲ್ಲರಿಗೂ ಅಂತ ಹೇಳಿದ್ರು. ಇಲ್ಲಿ ಬರ್ದು ಇದ್ರೆ ನಾವು ಇಲ್ಲಿ ರೋಡ್ ಬಿಟ್ಟು ನಮ್ಮ ರಮೇಶ್ ಕರ್ಕೊಂಡೋಗಿ ಮುಂದೆ ನಾವು ಮತ್ತೆ ಬೇರೆ ಹೋರಾಟ ಕೊಟ್ಟು. ಓಕೆ, ನಮಸ್ಕಾರ ಎಲ್ಲರಿಗೂ. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಮಾನಪ್ಪ ಮೇಸ್ತ್ರಿ, ರಾಜ್ಯ ಕಾರ್ಯದರ್ಶಿ ಸುರೇಶ ದುಗನೂರು, ಸರ್ವಧರ್ಮ ಸಮಾಜ ಸೇವಕ ರಾಜ್ಯಾಧ್ಯಕ್ಷ ಹನುಮಂತಕೋಟೆ, ಮಾದಿಗ ದಂಡೋರ, ಯುವ ಸೇನೆ ಜಿಲ್ಲಾಧ್ಯಕ್ಷ ರಂಜಿತ್ ದಂಡೋರ, ದುಳ್ಳಯ್ಯ ಗುಂಜಹಳ್ಳಿ, ಗೋವಿಂದ ಇಟೇಕರ್, ಮನೋಜ್ ಗೌಡ ಸುಂಕನೂರು ಮತ್ತು ಕುರುಡಿ ಗ್ರಾಮದ ಎಲ್ಲ ಸಮಾಜದ ಹೋರಾಟಗಾರರು ಭಾಗವಹಿಸಿ ಹೋರಾಟವನ್ನು ಯಶಸ್ವಿಗೊಳಿಸಿದರು. ಶಫೀಕ್ ಹುಸೇನ್, ಅಮೋಘ್ ಟಿವಿ, ಮಾನ್ವಿ. ಚಿಕ್ಕಬಳ್ಳಾಪುರ MG ರಸ್ತೆಯ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಪ್ರಾರಂಭಕ್ಕೆ ಮುಹೂರ್ತ ಕೂಡಿ ಬಂದಿದ್ದು, ಗುತ್ತಿಗೆದಾರರ ಜವಾಬ್ದಾರಿ ಹೊತ್ತಿರುವ GK ಗ್ರೂಪ್ ಮಾಲೀಕರು ಮತ್ತು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ AE ಮಲ್ಲಿಕಾರ್ಜುನ್ ಸುದ್ದಿಗೋಷ್ಠಿ ನಡೆಸಿದ್ದಾರೆ. ಕೊನೆಗೂ ಚಿಕ್ಕಬಳ್ಳಾಪುರ MG ರಸ್ತೆ ಅಗಲೀಕರಣಕ್ಕೆ ಮುಹೂರ್ತ ಕೂಡಿ ಬಂದದ್ದು, ಕಳೆದ ಒಂದು ವಾರದಿಂದ ಕೆಂಪು ಹಳದಿ ಬಣ್ಣದಲ್ಲಿ ಗಡಿಗಳನ್ನು ಗುರುತಿಸಿ ಪ್ಲಸ್ ಮಾರ್ಕ್ ಹಾಕಲಾಗಿತ್ತು. ನಾಳೆಯಿಂದ ತೆರವು ಕಾರ್ಯಾಚರಣೆಗೆ ಇಳಿಯುವ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಗುತ್ತಿಗೆದಾರರು ಬೆಳಂಬೆಳಗ್ಗೆ JCBಗಳನ್ನು ರಸ್ತೆಗೆ ಇಳಿಸಲು ಸಿದ್ಧತೆ ಮಾಡಿಕೊಂಡಿದ್ದಾರೆ. ಚಿಕ್ಕಬಳ್ಳಾಪುರ ನಗರದಲ್ಲಿ 10 ದಿನಗಳಿಂದ ರಸ್ತೆ ನಿರ್ಮಾಣಕ್ಕಾಗಿ ಕಟ್ಟಡಗಳು ಅತಿಕ್ರಮಣವಾಗಿರುವುದನ್ನು ಗುರುತಿಸುತ್ತಿರುವ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಹಾಗೂ ಗುತ್ತಿಗೆದಾರ ಜವಾಬ್ದಾರಿ ಹೊತ್ತಿರುವ JK ಗ್ರೂಪ್ ಮಾಲೀಕರು ಸುದ್ದಿಗೋಷ್ಠಿ ನಡೆಸಿದ್ದಾರೆ. ರಸ್ತೆಗೆ ಕಟ್ಟಲಾಗಿರುವ ಕಟ್ಟಡಗಳ ತೆರವಿಗೆ ಗಡಿ ಗುರುತಿಸಲಾಗಿದೆ. ಜಿಲ್ಲಾ ಮುಖ್ಯ ರಸ್ತೆ ಮಧ್ಯದಿಂದ 12.5 ಮೀಟರ್ ತೆರವುಗೊಳಿಸಲಾಗುವುದು ಎಂದು ಸಂಬಂಧಿಸಿದ ಎಲ್ಲರಿಗೂ ಸೂಚನೆ ನೀಡಲಾಗಿದೆ. ವಿಭಜಕ ಹಾಗೂ ಎಡಬಲ 6.5 ಅಡಿಗೆ ಗುರುತಿಸಿದ್ದು, ಫುಟ್ಪಾತ್ ವಿದ್ಯುತ್ ದೀಪ ಅಳವಡಿಸಲು ಸ್ಥಳಾವಕಾಶ ಒದಗಿಸಲಾಗಿದೆ. ನಾಳೆಯಿಂದಲೇ ನಗರದ ಶಿಡ್ಲಘಟ್ಟ ವೃತ್ತದಿಂದ ಕಾರ್ಯಾಚರಣೆ ಪ್ರಾರಂಭವಾಗಲಿದ್ದು, ಮೊದಲಿಗೆ ಸರ್ಕಾರಿ ಕಟ್ಟಡಗಳನ್ನು ತೆರವುಗೊಳಿಸಲಾಗುವುದು. ಅಷ್ಟರೊಳಗೆ ಖಾಸಗಿ ಮಾಲೀಕರು ತಾವಾಗಿಯೇ ತೆರವುಗೊಳಿಸಲು ಅವಕಾಶ ಕಲ್ಪಿಸಿದೆ. ನಂತರ ಎಲ್ಲ ಕಟ್ಟಡಗಳನ್ನು ತೆಗೆಸಲಾಗುವುದು ಎಂದಿರುವ ಅವರು, ಸಂಸದರು, ಜಿಲ್ಲಾ ಮಂತ್ರಿಗಳು, ಶಾಸಕರು ಎಲ್ಲರೂ ರಸ್ತೆ ಅಗಲೀಕರಣಕ್ಕೆ ಸಹಕಾರ ನೀಡಿದ್ದಾರೆ. ಜಿಲ್ಲಾಧಿಕಾರಿ, ಜಿಲ್ಲಾ ಮಟ್ಟದ ಅಧಿಕಾರಿಗಳು ಸಹಕಾರವನ್ನು ನೀಡಿದ್ದಾರೆ. ರೈಲ್ವೆ ಇಲಾಖೆಯೊಂದಿಗೆ ಜಂಟಿ ಸಮಾವೇಶವನ್ನು ನಡೆಸಿ ಎಡಕ್ಕೆ ಎಷ್ಟು ಬರಬೇಕು ಅಷ್ಟು ಜಮೀನನ್ನು ಗುರುತಿಸಿ ಕಾಮಗಾರಿ ಶುರು ಮಾಡಲಾಗುವುದು ಅಂತ ತಿಳಿಸಲಾಗಿದೆ. ಯಾವ ಕಟ್ಟಡಗಳು ಅತಿಕ್ರಮಣಗೊಂಡಿದ್ದಾವೋ, ಯಾವ ಕಟ್ಟಡಗಳು ಉಲ್ಲಂಘನೆಯಾಗಿ ಅತಿಕ್ರಮಣಗೊಂಡಿದ್ದವು ಅಂತ ಕಟ್ಟಡಗಳ ಮೇಲೆ ನಾವು ಈಗಾಗಲೇ ಗುರುತಿನ ಒಂದು ಮಾರ್ಗವನ್ನು ನಾವು ಹಾಕಿರ್ತೇವೆ. ಅದರಲ್ಲಿ ಸ್ವಲ್ಪ ನಿಮಗೆ ಸಂಶಯ ಏನೋ ಇರ್ಬೋದು, 2 ಮಾರ್ಕ್ ಹಾಕಿದ್ವಿ, ಒಂದು ಕೆಂಪು ಮಾರ್ಕು, ಇನ್ನೊಂದು ಹಳದಿ ಮಾರ್ಕ್. ಆ ಕೆಂಪು ಮಾರ್ಕು ನಮಗೆ ರಸ್ತೆಯ ಗಡಿ ಸರದ್ದು, ಹಳದಿ ಮಾರ್ಕು ನಮಗೆ ಕನ್ಸ್ಟ್ರಕ್ಷನ್ಗೆ ಎಷ್ಟು ಬೇಕು ಅಷ್ಟು 12 ಮೀಟರ್. ಅಂದರೆ 12 ಮೀಟರ್ ಅಂತಂದರೆ ಜಿಲ್ಲಾ ಮುಖ್ಯ ರಸ್ತೆಯ ಏನು ಒಂದು ಸರ್ಕಾರದ ನಿಯಮ ಪ್ರಕಾರ ಜಿಲ್ಲಾ ಮುಖ್ಯ ರಸ್ತೆ ಅಗಲ ಎಷ್ಟಿರಬೇಕು ಅದು ಹಳದಿ ಮಾರ್ಕ್ ಇದೆ. ಆಮೇಲೆ ಕೆಂಪು ಮಾರ್ಕು ರಾಷ್ಟ್ರೀಯ ಹೆದ್ದಾರಿ ಮತ್ತು ರಾಜ್ಯ ಹೆದ್ದಾರಿಗೆ ಎಷ್ಟು. ಕೆಲವೊಬ್ಬರು ಅವರಿಗೆ ಸಂಶಯ ಇತ್ತು, ಸರ್ ಈ ಜಿಲ್ಲಾ ರಾಷ್ಟ್ರೀಯ ಹೆದ್ದಾರಿ ಆಗೋಕ್ಕಿಂತ ಮುಂಚಿನ ಕೆಲವೊಂದು ಕಟ್ಟಡಗಳು ನಾವು ನಿರ್ಮಾಣ ಮಾಡಿದ್ವಿ, ಹಾಗಾಗಿ ನಾವು ರಾಷ್ಟ್ರೀಯ ಹೆದ್ದಾರಿ ಮತ್ತು ರಾಜ್ಯ ಹೆದ್ದಾರಿ ಅಂತ ಆ ಕಾನೂನು ಪ್ರಕಾರ ನಾವು ತೆಗಿತಾ ಇಲ್ಲ. ಜಿಲ್ಲಾ ಮುಖ್ಯ ರಸ್ತೆ ಸುಮಾರು 50 ವರ್ಷಗಳ ಹಿಂದಿಂದೆ ಇದೆ ಜಿಲ್ಲಾ ಮುಖ್ಯ ರಸ್ತೆ. ಆ ಪ್ರಕಾರ ನಾವು 12 ಮೀಟರ್ ಮಾಡಿದ್ದೇವೆ. ಭಾರತ ಸರ್ಕಾರ ಕೂಡ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕೂಡ ನಮಗೆ 24-25 ಮೀಟರ್ ಇನ್ಕ್ಲೂಡಿಂಗ್ ನಮ್ಮ ಪೋಲ್ ಸೇಫ್ಟಿಂಗ್ 24 ಮೀಟರ್ ನಮಗೆ ಡ್ರೈನ್ ಕೊಡುತ್ತೆ. ಏನು ಅಂತಂದರೆ ಲೇನ್ ನಮಗೆ ವಿವರಣೆ ನೀಡ್ತೀನಿ. ಮಧ್ಯಭಾಗದಿಂದ 5 ಅಡಿ ವಿಭಾಜಕ, ಆಮೇಲೆ ಎರಡೂ ಬದಿ 30 ಅಡಿ 30 ಅಡಿ ಡಾಂಬರೀಕರಣ, ಆಮೇಲೆ ಇನ್ನೂ 2 ಎಡಕ್ಕೆ ಮತ್ತು ಬಲಕ್ಕೆ 6.5 ಅಡಿ ಫುಟ್ಪಾತ್ ಕಮ್ ಡ್ರೈನ್ ಈ ನಿರ್ಮಾಣ ಗುರಿಗೆ ಇಟ್ಕೊಂಡಿದ್ದೀವಿ. ಸುದ್ದಿಗೋಷ್ಠಿಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ಇಲಾಖೆ AEE ಮಲ್ಲಿಕಾರ್ಜುನ್, JK ಗ್ರೂಪ್ ಮಾಲೀಕ ಗೋವಿಂದ ರಾಜ್, ರಾಜಾರೆಡ್ಡಿ, ಶಿವಣ್ಣ ಹಾಗೂ ಇತರರು ಭಾಗಿಯಾಗಿದ್ದರು. ಎನ್ ಸತೀಶ್, ಅಮೋಘ್ ಟಿವಿ, ಚಿಕ್ಕಬಳ್ಳಾಪುರ. ವಕ್ಫ್ ಮಸೂದೆಗೆ ಕೇಂದ್ರ ಸರ್ಕಾರದ ಪ್ರಧಾನಿ ತಿದ್ದುಪಡಿ ಮಾಡಲಿಕ್ಕೆ ಹೊರಟಿರುವುದು ಅನ್ಯಾಯ ಎಂದು ಆರೋಪಿಸಿ ಡಾಕ್ಟರ್ APJ ಅಬ್ದುಲ್ ಕಲಾಂ ಫೌಂಡೇಶನ್ ಮತ್ತು ಚಿಕ್ಕಬಳ್ಳಾಪುರ ನಗರದ ಮುಸ್ಲಿಂ ಮುಖಂಡರು ತಾಲೂಕು ಕಚೇರಿ ಎದುರು ಪ್ರತಿಭಟನೆಯನ್ನು ನಡೆಸಿದರು. ಹಿರಿಯರ ಕಾಲದಿಂದಲೂ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸಿಕೊಂಡು ಆಸ್ತಿಪಾಸ್ತಿಗಳನ್ನು ಉಳಿಸಿಕೊಂಡು ಬಂದಿರುವ ಭಾರತ ದೇಶಕ್ಕೆ ಸ್ವತಂತ್ರ ಬರುವ ಪೂರ್ವದಿಂದಲೂ ದೇಶವಾಸಿಗಳಾಗಿ ದೇಶದ ಸ್ವತಂತ್ರ ಹೋರಾಟದಲ್ಲಿ ಪಾಲ್ಗೊಂಡು ದೇಶದ ಅಭಿವೃದ್ಧಿಗೆ ತೊಡಗಿಸಿಕೊಂಡಿರುವ ಮುಸಲ್ಮಾನರಿಗೆ ಅಭಿವೃದ್ಧಿಗೆ ಅಂತ ಕಟ್ಟಿಕೊಂಡಿರುವ ಈ ಸಂಸ್ಥೆ ಅದರದ್ದೇ ಆದ ಪ್ರತ್ಯೇಕತೆ ಹೊಂದಿದೆ. ಸ್ವತಂತ್ರವಾಗಿ ಕಾರ್ಯನಿರ್ವಹಿಸಿಕೊಂಡು ಬರುತ್ತಿರುವ ಈ ಸಂಸ್ಥೆ ಮಸೂದೆ ತಿದ್ದುಪಡಿಗೆ ಹೊರಟಿರುವ BJP ಮೈತ್ರಿ ಸರ್ಕಾರದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಧೋರಣೆಯನ್ನು ವಿರೋಧಿಸುತ್ತದೆ ಎಂದು ತಿಳಿಸಿದರು. ಬಚಾವ್ ಅಮಲಾಕ್ ಬಚಾವ್ ವಕ್ಫ್ ಬಚಾವ್ ಅಮಲಾಕ್ ಬಚಾವ್ ಕಬೂಲ್ ನಹೀ ವಕ್ಫ್ ಬಿಲ್
ಪ್ರತಿಭಟನೆಯಲ್ಲಿ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಫೌಂಡೇಶನ್ ರಾಜ್ಯಾಧ್ಯಕ್ಷರು, ವಕ್ಫ್ ಮಂಡಳಿ ಮಾಜಿ ಅಧ್ಯಕ್ಷರು ಡಾಕ್ಟರ್ ನಂದಿ ಬಾಷಾ, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಶೀಂ ಬನ್ನೂರು, ಮುಸ್ಲಿಂ ಮುಖಂಡರಾದ ಸೈಯದ್ ಅಮಾನುಲ್ಲಾ ಹಾಗೂ ಮುಸ್ತಾಫ್ ಅಯ್ಯೂರ್ ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಚಿರತೆಯೊಂದು ಕುರಿಗಳ ಮೇಲೆ ದಾಳಿ ಮಾಡಿರುವ ಘಟನೆ ಚಾಮರಾಜನಗರ ಜಿಲ್ಲೆಯಲ್ಲಿ ನಡೆದಿದೆ. ಹೌದು, ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಕೆಂಪನಪಾಳ್ಯ ಗ್ರಾಮದ ಮುದುಮಲೆಯ ಗುಡ್ಡದ ಸಮೀಪ ಚಿರತೆಯೊಂದು ಮುಂದೆ ಕುರಿಗಳ ಹಿಂಡಿನ ಮೇಲೆ ದಾಳಿ ಮಾಡಿ ಒಂದು ಕುರಿಯನ್ನ ಹೊತ್ತೊಯ್ಯುತ್ತಿದ್ದವು. ಈ ಸಂದರ್ಭದಲ್ಲಿ ಕುರಿಗಾಹಿ ಗಮನಿಸಿ ಬೆನ್ನಟ್ಟಿಕೊಂಡು ಹೋದಾಗ ಚಿರತೆಯು ಗಾಬರಿಯಿಂದ ಕುರಿಯನ್ನ ಬಿಟ್ಟು ನೀರಿನ ಪೈಪಿನೊಳಗೆ ಸೇರಿಕೊಂಡಿತ್ತು. ಸುತ್ತಮುತ್ತಲ ರೈತರು ಮತ್ತು ಕುರಿಗಾಹಿ ವ್ಯಕ್ತಿಗಳು ಸ್ಥಳಕ್ಕೆ ಬಂದು ಗಲಾಟೆ ಮಾಡಿದಾಗ ಚಿರತೆಯು ಪೈಪಿನೊಳಗೆ ಸೆರೆಯಾಯಿತು. ತಕ್ಷಣವೇ ರೈತ ಸಂಘದ ಜಿಲ್ಲಾ ಕಾರ್ಯಾಧ್ಯಕ್ಷ ಶೈಲೇಂದ್ರ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ವಿಷಯವನ್ನು ಮುಟ್ಟಿಸಿದರು. ಬೋನ್ ಸಮೇತ ಸ್ಥಳಕ್ಕೆ ಆಗಮಿಸಿದ ಅರಣ್ಯ ಇಲಾಖೆ ಅಧಿಕಾರಿಗಳು ಒಂದು ಕಡೆ ಪೈಪಿನ ಬಳಿ ಬೋನನ್ನು ಇಟ್ಟು ಮತ್ತೊಂದು ಕಡೆ ಬಲೆಯನ್ನು ಹಾಕಿ ಹಿಡಿಯಲು ಮುಂದಾಗ್ತಿದ್ರು. ಅಷ್ಟೊತ್ತಿಗಾಗಲೇ ಸುತ್ತಮುತ್ತಲ ಗ್ರಾಮಗಳಿಗೆ ವಿಷಯ ತಿಳಿದು ನೂರಾರು ಮಂದಿ ಸ್ಥಳಕ್ಕೆ ಆಗಮಿಸಿ ಚಿರತೆ ನೋಡಲು ಮುಗಿಬಿದ್ದಿದ್ರು. ಕೊನೆಗೂ ಅರಣ್ಯ ಇಲಾಖೆಯವರು ಬೋನಿನಲ್ಲಿ ಚಿರತೆಯನ್ನು ಸೆರೆ ಹಿಡಿದು ಸ್ಥಳೀಯರು ನಿಟ್ಟುಸಿರು ಬಿಡುವಂತೆ ಮಾಡಿದ್ದಾರೆ. ಭೀಕರ ರಸ್ತೆ ಅಪಘಾತದಲ್ಲಿ 8 ಮಂದಿ ದಾರುಣ ಸಾವನ್ನಪ್ಪಿದ್ದು 30 ಹೆಚ್ಚು ಮಂದಿ ಪ್ರಯಾಣಿಕರು ಗಾಯಗೊಂಡಿರುವ ಘಟನೆ ಆಂಧ್ರಪ್ರದೇಶದ ಚಿತ್ತೂರು ಜಿಲ್ಲೆಯ ಪಲಮನೇರು ಬಳಿ ನಡೆದಿದೆ. ಬೆಂಗಳೂರು ಚಿತ್ತೂರು ರಾಷ್ಟ್ರೀಯ ಹೆದ್ದಾರಿ ಮೊಗಲಿ ಘಾಟ್ನಲ್ಲಿ ಅಪಘಾತ ಸಂಭವಿಸಿದ್ದು ಕಂಟೈನರ್ ಹೊಂದಿದ್ದ ಟ್ರಕ್ ಮತ್ತು ಆಂಧ್ರ ಸಾರಿಗೆ ಬಸ್ ಡಿಕ್ಕಿಯಾಗಿ ಅಪಘಾತ ಸಂಭವಿಸಿದ್ದು ಬಸ್ ನುಜ್ಜುಗುಜ್ಜಾಗಿದೆ. ಇನ್ನು ಬಸ್ನಲ್ಲಿ ಇದ್ದ 8 ಮಂದಿ ಸಾವನ್ನಪ್ಪಿದ್ದಾರೆ. ಗಾಯಾಳುಗಳನ್ನು ಚಿತ್ತೂರು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಸ್ಥಳಕ್ಕೆ ಆಂಧ್ರ ಪೊಲೀಸರು ಭೇಟಿ ನೀಡಿದ್ದಾರೆ. ಸ್ಥಳೀಯರು ಮತ್ತು ಪೊಲೀಸರು ರಕ್ಷಣಾ ಕಾರ್ಯ ಕೈಗೊಂಡಿದ್ದಾರೆ. ಸಾವಿನ ಸಂಖ್ಯೆ ಇನ್ನಷ್ಟು ಹೆಚ್ಚಾಗಬಹುದು ಎನ್ನಲಾಗಿದೆ. ಇದಾಗಿತ್ತು ಇವರಿಗಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.